ಶಿವಾನಂದ ಸ್ಟೀಲ್ ಬ್ರಿಡ್ ನ ಕತೆ ವ್ಯಥೆ ಸದ್ಯಕ್ಕೆ ಮುಗಿಯೋ ಹಂಗ ಕಾಣಿಸ್ತಾ ಇಲ್ಲ. ಮತ್ತೆ ಕ್ಲೋಸ್ ಮಾಡಿ ದುರಸ್ತಿ ಕಾಮಗಾರಿಗೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಮೊನ್ನೆ ತಾನೇ ಉದ್ಘಾಟನೆ ಆಗಿತ್ತು, ವಾಹನಗಳು ಓಡಾಡ್ತಾ ಇದ್ವು, ಈಗ ಮತ್ತೆ ಕ್ಲೋಸ್ ಮಾಡಿ ದುರಸ್ತಿ ಕಾಮಗಾರಿ ಅಂತ ಹೇಳ್ತಾ ಇದ್ದಾರೆ. 50 ದಿನಗಳಲ್ಲಿ 5ನೇ ಬಾರಿಗೆ ಸ್ಟೀಲ್ ಬ್ರಿಡ್ಜ್ ದುರಸ್ತಿ ಕಾರ್ಯ ಆಗ್ತಾ ಇದೆ. 10 ದಿನಗಳಲ್ಲಿ ಹೊಸದಾಗಿ ಡಾಂಬರ್ ಅನ್ನ ಹಾಕಿದೆ ಬಿಬಿಎಂಪಿ. ಸ್ಟೀಲ್ ಬ್ರಿಡ್ಜ್ ಮೇಲೆ 3 ಕಡೆ ಮತ್ತೆ ಪ್ಯಾಚ್ ವರ್ಕ್, ಇದೆಲ್ಲವೂ ಕೂಡ ಇವರ ದಕ್ಷತೆ ಹೇಗಿದೆ ಅನ್ನೋದಕ್ಕೆ, ಈ ಕಳಪೆ ಗುಣಮಟ್ಟದ ಕಾಮಗಾರಿ ಏನಿದೆ ಅನ್ನೋದಕ್ಕೆ ಸಾಕ್ಷಿ ಆಗ್ತಾ ಇದೆ. ಬೆಂಗಳೂರಿನ ಮೊದಲ ಸ್ಟೀಲ್ ಬ್ರಿಡ್ಜ್, ಸ್ಟೀಲ್ ಬ್ರಿಡ್ಜ್ ಅಲ್ಲಿ ಯಾವ ಮಟ್ಟ ಕಳಪೆ ಕಾಮಗಾರಿ ಆಗಿದೆ ಅಂದ್ರೆ ಓಪನ್ ಕೇವಲ 50 ದಿವಸ ಆಗಿದೆ, 50 ದಿವಸನೂ ಆಗಿಲ್ಲ ಅನ್ಸುತ್ತೆ. ಆದ್ರೆ ಮತ್ತೆ ಸ್ಟೀಲ್ ಬ್ರಿಡ್ಜ್ ಕ್ಲೋಸ್ ಆಗಿದೆ. ನಿಮ್ಗೆ ದೃಶ್ಯಗಳಲ್ಲಿ ನೋಡಬಹುದು, ಶೇಷಾದ್ರಿಪುರಂ ಕಡೆಯಿಂದ ಬರುವಂತಹ ಮಾರ್ಗ ಏನಿದೆ, ಶೇಷಾದ್ರಿಪುರಂನಿಂದ RC ಕಾಲೇಜ್ ರಸ್ತೆಗೆ ಕನೆಕ್ಟ್ ಆಗುವಂತ ಮಾರ್ಗ ಏನಿದೆ, ಎರಡೂ ಪಥದ ರಸ್ತೆಯಲ್ಲಿ ಒಂದು ಪಥದ ಅಂದ್ರೆ ಇಲ್ಲೇನು ರೈಲ್ವೆ ಅಂಡರ್ ಪಾಸ್ ನ ಪಾಸ್ ಆಗಿ ಬರ್ತಿದ್ದಂತ ವಾಹನಗಳು ಬ್ರಿಡ್ಜ್ ಮೇಲೆ ಬರಬೇಕಿತ್ತು, ಅಲ್ಲಿ ಬ್ಯಾರಿಕೇಡ್ ಹಾಕಿ ಕ್ಲೋಸ್ ಮಾಡಿರೋದು ನಿಮ್ಗೆ ಕಾಣಿಸ್ತಿದೆ. ಯಾವ ಕಾರಣಕ್ಕೆ ಇವರು ಕ್ಲೋಸ್ ಮಾಡಿದ್ದಾರೆ ಅಂತ ಒಂದು ಚೆಕ್ ಮಾಡೋದಕ್ಕೆ ಮೇಲೆ ಬಂದಾಗ ಇಲ್ಲಿ ಇವರು ಮಾಡಿರುವಂತಹ ಕಳಪೆ ಕಾಮಗಾರಿ ಎದ್ದು ಕಾಣಿಸ್ತಿರುವಂತದ್ದು. ಕೇವಲ 50-60 ದಿವಸಗಳು ಇನ್ನೂ ಕಳೆದಿಲ್ಲ, ಅಷ್ಟರಲ್ಲೇ ಮತ್ತೆ ಸ್ಟೀಲ್ ಬ್ರಿಡ್ಜ್ ನ ಮೇಲ್ಭಾಗದಲ್ಲಿ ಹಳ್ಳದ ರೀತಿಯಲ್ಲಿ ರಸ್ತೆ ಸಮವಾಗಿ ಮಾಡದೇ ಇರೋ ಕಾರಣಕ್ಕೆ ರಸ್ತೆ ಮಧ್ಯಭಾಗದಲ್ಲಿ 3 ಕಡೆ ಮತ್ತೆ ಹೊಸದಾಗಿ ಟಾರ್ ಅನ್ನ ಹಾಕುವಂತ ಕೆಲಸ ಮಾಡಿದ್ದಾರೆ. ನೀವು ನೋಡಬಹುದು ಯಾವ ಮಟ್ಟಕ್ಕೆ ಅಂದ್ರೆ ಆಲ್ಮೋಸ್ಟ್ 2-2.5 ಅಡಿ ಅಗಲದಿಂದ 25-30 ಅಡಿ ಉದ್ದದವರೆಗೂ ಇಲ್ಲಿ ರಸ್ತೆ ಮಧ್ಯಭಾಗದಲ್ಲಿ ಪ್ಯಾಚ್ ವರ್ಕ್ ಮಾಡಿರುವಂತದ್ದು. ಆ ಪ್ಯಾಚ್ ವರ್ಕ್ ಯಾವ ರೀತಿ ಮಾಡಿದ್ದಾರೆ ಅಂದ್ರೆ ನಿಮ್ಗೆ ಹಿಂದೆ ಇದ್ದ ರಸ್ತೆಗೂ ಈಗಿರೋ ರಸ್ತೆಗೂ ಡಿಫ್ರೆನ್ಸ್ ತೋರಿಸ್ತೀನಿ. ಇಲ್ಲಿ ಯಾವ ರೀತಿ ಡಿಫ್ರೆನ್ಸ್ ಕಾಣಿಸುತ್ತೆ ನೋಡಬಹುದು, ಆಲ್ಮೋಸ್ಟ್ ಪ್ಯಾಚ್ ಮಾಡಿರೋದು ಈಗ ಹಳೆ ಟಾರ್ ಏನಿದೆ ಅದಕ್ಕಿಂತ ಮೇಲ್ಭಾಗಕ್ಕೆ 1 ಇಂಚಷ್ಟು ಮಾಡಿದ್ದಾರೆ. ಅಂದ್ರೆ ಇಲ್ಲಿ ಅವೈಜ್ಞಾನಿಕವಾಗಿ ಮತ್ತೆ ಇವರು ಪ್ಯಾಚ್ ವರ್ಕ್ ನ ಮಾಡಿರುವಂತದ್ದು. ಇಲ್ಲೇನು ಗುಂಡಿ ಬಿದ್ದಿತ್ತು ಅಥವಾ ಮಧ್ಯದಲ್ಲಿ ಒಂದು ಹಳ್ಳದ ರೀತಿಯಲ್ಲಿ ಆಗಿತ್ತು ರಸ್ತೆ, ಅದನ್ನ ಮುಚ್ಚೋದಕ್ಕೆ ಈ ರೀತಿಯಲ್ಲಿ ಪ್ಯಾಚ್ ವರ್ಕ್ ಅನ್ನ BBMP ಸಿಬ್ಬಂದಿಗಳು ಮಾಡಿಸಿರುವಂತದ್ದು. ಅಂದ್ರೆ BBMPಯವರು ಈ ಕಳೆದ 10-12 ದಿವಸಗಳ ಹಿಂದೆನೆ ಈ ಬ್ರಿಡ್ಜ್ ಮೇಲೆ ಹೊಸದಾಗಿ ಟಾರ್ ಕೂಡ ಹಾಕಿದ್ರು. ಒಂದು ಪಥದಲ್ಲಿ ಇದೇ ಪಥ ಏನ್ ನಿಮಗೆ ಕಾಣಿಸ್ತಿದೆ, ಇದೇ ಪಥದ ರಸ್ತೆಯ ಮೇಲೆ ಹೊಸದಾಗಿ ಟಾರ್ ಕೂಡ ಹಾಕಿ ಡಾಂಬರೀಕರಣ ಸಂಪೂರ್ಣವಾಗಿ ಡಾಂಬರೀಕರಣ ಮಾಡಿದ್ರು. ಯಾಕೆ ಅಂತ ಆವಾಗ ವಿಚಾರಿಸಿದಾಗ ಅಧಿಕಾರಿಗಳು ಕೊಟ್ಟ ಉತ್ತರ, ಕೊನೆಯ ಹಂತದ ಒಂದು ಲೇಯರ್ ಏನಿರುತ್ತೆ ಅದನ್ನ ಹಾಕಿರ್ಲಿಲ್ಲ, ಈಗ ಹಾಕ್ತಿದ್ದೀವಿ ಅಂತ ಹೇಳಿ ಬ್ರಿಡ್ಜ್ ನ ಕ್ಲೋಸ್ ಮಾಡಿ ಇದು ಮಾಡಿದ್ರು. ಯಾವ ಕಾರಣಕ್ಕೆ ಇಲ್ಲಿ ಪ್ಯಾಚ್ ವರ್ಕ್ ಮಾಡಿದ್ದಾರೆ ಅನ್ನೋದು ಇಲ್ಲಿ ನಿಮ್ಗೆ ಪ್ಯಾಚ್ ವರ್ಕ್ ಬಿಟ್ಟ ಸ್ಥಳದಿಂದ ಮುಂದಕ್ಕೆ ಬಂದಾಗ ತೋರಿಸುವಂತ ಪ್ರಯತ್ನ ಮಾಡ್ತೀವಿ. ಇಲ್ಲೇನಿದೆ ರಸ್ತೆ ಮಧ್ಯದಲ್ಲಿ ಇಲ್ಲಿ ಹಾಕಿರುವಂತಹ ಏನು ಆ ಕಡೆಯಿಂದ ಈ ಕಡೆಗೆ ಇಲ್ಲಿ ಹಳ್ಳದ ರೀತಿಯಲ್ಲಿ ಆಗಿರೋ ಕಾರಣಕ್ಕೆ ಈಗ ಇದನ್ನ ಪ್ಯಾಚ್ ಮಾಡಿ ಅದನ್ನ ಮುಚ್ಚುವಂತ ಕೆಲಸ ಮಾಡಿದ್ದಾರೆ. ಬರೀ ಇದೊಂದೇ ಭಾಗದಲ್ಲ, ಇನ್ನು ಮುಂದೆ ಇದೇ ರೀತಿ 2 ಭಾಗದಲ್ಲಿ ಇದು ರಸ್ತೆ ಮಧ್ಯದಲ್ಲಿ ಉದ್ದಕ್ಕೆ ಮಾಡಿದ್ರೆ ರಸ್ತೆ ಮೇಲ್ಭಾಗದಲ್ಲಿ ಅಡ್ಡಡ್ಡವಾಗಿಯೂ ಸಹ ಎರಡೂ ಕಡೆ ಮತ್ತೆ ಡಾಂಬರ್ನ ಹಾಕಿ ಅಲ್ಲಿ ಪ್ಯಾಚ್ ಮಾಡುವಂತ ಕೆಲಸ ಮಾಡಿದ್ದಾರೆ. ಯಾವ ಮಟ್ಟಕ್ಕೆ ಇಲ್ಲಿ ಕಳಪೆ ಕಾಮಗಾರಿ ಆಗಿದೆ ಅಂದ್ರೆ BBMPಯವರು ಮಾಡುವಂತಹ ಪ್ರತಿಯೊಂದು ಇಡೀ ರಾಜ್ಯದ ಜನತೆ ಅದು ಸಿಲಿಕಾನ್ ಸಿಟಿಯ ವಾಹನ ಸವರರು ಪ್ರತಿನಿತ್ಯ ಅವರಿಗೆ ಇಡೀ ಶಾಪ ಹಾಕೊಂಡೇ ಓಡಾಡ್ತಿದ್ದಾರೆ, ಯಾಕಿಷ್ಟು ಕೆಟ್ಟದಾಗಿ ರಸ್ತೆ ಮಾಡ್ತಾರೆ, ಗುಂಡಿಗಳನ್ನ ಸರಿಯಾಗಿ ಮುಚ್ಚಲ್ಲ ಅಂತ. ಅಂದ್ರೆ ಹೊಸದಾಗಿ ಮಾಡಿರುವಂತಹ ಸ್ಟೀಲ್ ಬ್ರಿಡ್ಜ್ ನ ಮೇಲ್ಭಾಗದ ರಸ್ತೆ ಕೇವಲ 50-60 ದಿವಸ ಬಾಳಿಕೆ ಬರುತ್ತೆ, ಅದಕ್ಕೆ 3-4 ಸಲ ಆಲ್ಮೋಸ್ಟ್ ಇದು 5ನೇ ಬಾರಿಗೆ ಸ್ಟೀಲ್ ಬ್ರಿಡ್ಜ್ ನ ಮುಚ್ಚಿ ಮತ್ತೆ ಇವರು ದುರಸ್ತಿ ಕಾರ್ಯಗಳನ್ನ ನೋಡ್ತಿದ್ದೀರಾ. ಈ ಭಾಗದಲ್ಲಿ ಆಲ್ಮೋಸ್ಟ್ ಒಂದು 8-10 ಅಡಿ ಅಗಲದಿಂದ ರಸ್ತೆ ಆಲ್ಮೋಸ್ಟ್ ಕವರ್ ಆಗೋ ಮಟ್ಟಕ್ಕೆ ಇಲ್ಲಿ ಮತ್ತೆ ಗುಂಡಿ ಬಿದ್ದಿತ್ತ ಅಥವಾ ಏನಾಗಿತ್ತು ಇಲ್ಲಿ ಹಳ್ಳ ಆಗಿತ್ತಾ ಏನಂತ ಗೊತ್ತಾಗ್ತಿಲ್ಲ, ಯಾಕಂದ್ರೆ ಅದನ್ನ ಪ್ಯಾಚ್ ಮಾಡಿ ಈಗ ಕ್ಲೋಸ್ ಮಾಡುವಂತ ಕೆಲಸ ಮಾಡಿದ್ ಅದ್ರ ಮೇಲೆ ರೋಲರ್ನ ಹರಿಸಿ ಈಗ ಸಮತಟ್ಟು ಮಾಡುವಂತ ಕೆಲಸ ಮಾಡಿದ್ದಾರೆ. ಇದೇ ರೀತಿ ಮುಂಭಾಗದಲ್ಲೂ ಮಾಡಿದ್ದಾರೆ, ಒಟ್ಟು 3 ಕಡೆ ಈ ರೀತಿ ಮಾಡಿರುವಂತದ್ದು. ನಿಮಗೆ ಮತ್ತೊಂದು ಪಥದ ರಸ್ತೆನ ತೋರಿಸ್ಬಿಡ್ತೀನಿ, ಯಾಕಂದ್ರೆ 2 ಪಥದ ರಸ್ತೆ ನೋಡಿದಾಗ ನಿಮಗೆ ಅದರ ಅರಿವಾಗತ್ತೆ ಯಾವ ಮಟ್ಟಕ್ಕೆ ಈ 2 ಭಾಗದ ರಸ್ತೆಗಳು. ಒಂದು ಶಿವಾನಂದ ಸರ್ಕಲ್ ಇಂದ ಬರುವಂತಹ ಅಂದ್ರೆ ರಸ್ತೆ ಎಷ್ಟರ ಮಟ್ಟಿಗೆ ದುರಸ್ತಿ ಕಳಪೆ ಮಾಡಿದ್ದಾರೆ, ಮತ್ತೊಂದು ಭಾಗದ ಅಂದ್ರೆ ಇದು ಸೆಕೆಂಡ್ ಅಲ್ಲಿ ಮಾಡಿದಂತಹ ರಸ್ತೆ. ಇದು ತುಂಬಾ ಅದ್ಭುತವಾಗಿ ನಿರ್ವಹಣೆ ಆಗಿದೆ, ಯಾವುದೇ ಹಳ್ಳ ಗುಂಡಿಗಳು ಬಿದ್ದಿರಲಿಲ್ಲ. ಯಾಕಂದ್ರೆ ಈ ಏನು ಪ್ಯಾಚ್ ವರ್ಕ್ ಆಗಿದೆ ಈ ಭಾಗದ ರಸ್ತೆಯಲ್ಲಿ ಶುರು ಆದಂತಹ ಕೆಲವೇ ದಿನಗಳಲ್ಲಿ ಕ್ಲೋಸ್ ಮಾಡ್ತಾರೆ, 2-3 ದಿವಸಕ್ಕೆ ಕ್ಲೋಸ್ ಮಾಡ್ತಾರೆ. ಮಳೆ ಬಂದಾಗ ಗುಂಡಿ ಕೂಡ ಬೀಳುತ್ತೆ, ಮತ್ತೆ ಸ್ಟೀಲ್ ಬ್ರಿಡ್ಜ್ ಮೇಲೆ ಸಣ್ಣ ಸಣ್ಣ ಗುಂಡಿಗಳಾಗುತ್ತೆ, ಅದನ್ನೆಲ್ಲ ಪಬ್ಲಿಕ್ ಟಿವಿ ವರದಿ ಮಾಡಿತ್ತು. ಈಗ ಮತ್ತೊಂದು ಬಾರಿ ಇದೇ ರೀತಿಯ ಕಳಪೆ ಕಾಮಗಾರಿಯಿಂದ ಸ್ಟೀಲ್ ಬ್ರಿಡ್ಜ್ ನ ಕ್ಲೋಸ್ ಮಾಡುವಂತಹ
ಕೆಲಸಕ್ಕೆ ಬಿಬಿಎಂಪಿ ಮುಂದಾಗಿದ್ದು ಈಗ ದುರಸ್ತಿ ಕಾರ್ಯ ನಡೆಸಿದ್ದಾರೆ. ಅಂದ್ರೆ ಯಾವ ಮಟ್ಟಕ್ಕೆ ಇವರು ಕಳಪೆ ಕಾಮಗಾರಿ ಮಾಡಿದ್ದಾರೆ ಅನ್ನೋದು ಇದರಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಿರುವಂತದ್ದು. ಕ್ಯಾಮರಾ ಪರ್ಸನ್ ಶಂಭು ಜೊತೆಗೆ ಮಾರುತಿ ಪಬ್ಲಿಕ್ ಟಿವಿ ಬೆಂಗಳೂರು.